ಇವಾಗ ದುರ್ಗಾ ಟೆಕ್ಸ್ಟೈಲ್ನ ಒಳಭಾಗಕ್ಕೆ ಬಂದಿದ್ದೀನಿ. ನೋಡ್ತಾ ಇರಬಹುದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಜೊತೆಗೆ ಇಲ್ಲಿ ಸಾರಿ ಆಗಿರ್ಬೋದು, ಸಲ್ವಾರ್ಸ್ ಆಗಿರ್ಬೋದು, ಜೊತೆಗೆ ಕುರ್ತಾ ಟಾಪ್ಸ್ ಆಗಿರ್ಬೋದು, ತುಂಬಾ ವೆರೈಟಿ ವೆರೈಟಿಯಾಗಿ ಹಾಗೆಯೇ ಬೇರೆ ಬೇರೆ ಬ್ರ್ಯಾಂಡೆಡ್ನಲ್ಲಿ ಹಾಗೆಯೇ ಬೇರೆ ಬೇರೆ ಕಲರ್ನಲ್ಲಿ ಕೂಡ ಲಭ್ಯ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ವ ಕಾಂಚೀಪುರಂ ರೇಷ್ಮೆ ಸೀರೆಗಳು, ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ವೆರೈಟಿ ಆಗಿದೆ ಅಂತ. ಬೇರೆ ಬೇರೆ ಕಲರ್ನಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಈ ದೀಪಾವಳಿಗೆ ನಿಮಗೆ ಹೇಳಿ ಮಾಡಿಸಿದಂತಹ ಸೀರೆಗಳು ಹಾಗೆಯೇ ಬೇರೆ ಬೇರೆ ಕಲರ್ನಲ್ಲಿ ಡಿಸೈನ್ನಲ್ಲಿ ಲಭ್ಯ ಇದೆ. ಇಲ್ಲಿ ನೀವೀಗ ನೋಡ್ತಾ ಇದ್ದೀರಿ, ನಾವಿವಾಗ ಇಲ್ಲಿ ಶೋ ಮಾಡಿದ್ದೇವೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡಿ. ತುಂಬಾ ಡಿಫ್ರೆಂಟ್ ಆದಂತಹ ಸಾರಿ, ಎಲ್ರಿಗೂ ಒಪ್ಪುವಂತಹ ಸೀರೆ ಅಂತಲೇ ಹೇಳಬಹುದು. ಯಾರಿಗೂ ಬೇಕಾದರೂ ಕೂಡ ಇದನ್ನು ವ್ಯಾರ್ ಮಾಡಬಹುದು. ಫಂಕ್ಷನ್ಗೆ ಹೇಳಿ ಮಾಡಿಸಿದಂತಹ ಸೀರೆ, ಸಭೆ ಸಮಾರಂಭಗಳಿಗೆ ಹಾಗೆಯೇ ಹಬ್ಬಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇದನ್ನು ವ್ಯಾರ್ ಮಾಡಿಕೊಂಡು ಹೋಗ್ಬೋದು. ಇದನ್ನು ಎಲ್ಲರೂ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಮಾಲಕರು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಆಲ್ರೆಡಿ ಸೇಲ್ ಆಗಿದೆ, ಮತ್ತೆ ಹೊಸ ಸ್ಟಾಕ್ ಬಂದಿದೆ ಅನ್ನುವಂಥದ್ದನ್ನು. ಯಾಕೆಂದರೆ ಇದು ಒಂಥರ ಹೆಣ್ಣು ಮಕ್ಕಳ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ದುರ್ಗಾ ಟೆಕ್ಸ್ಟೈಲ್. ನೋಡಿದ್ರಲ್ವ ವೀಕ್ಷಕರೇ ಶ್ರೀದುರ್ಗ ಟೆಕ್ಸ್ಟೈಲ್ಸ್ನಲ್ಲಿರುವ ಕಲೆಕ್ಷನ್ಸ್ ಹೇಗಿದೆ ಅಂತ. ಇವಾಗ ನಮ್ಮ ಜೊತೆ ಟೆಕ್ಸ್ಟೈಲ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ದೀಪಾವಳಿ ಹಬ್ಬದ ಪ್ರಯುಕ್ತ ನನ್ನ ಪ್ರೀತಿ ಎಲ್ಲ ಗ್ರಾಹಕರಿಗೆ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ನಾನು ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ದೀಪಾವಳಿ ಪ್ರಯುಕ್ತ ನಮ್ಮ ದುರ್ಗಾ ಟೆಕ್ಸ್ಟೈಲ್ನಲ್ಲಿ ಆಫರ್ ಕೊಡ್ತಾ ಇದ್ದೇವೆ. 10-50% ತನಕ MRP ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಇದು ಕೇವಲ 3 ದಿನಗಳು ಮಾತ್ರ ಬಾಕಿ ಆಗಿದೆ, ಇಷ್ಟ ತನಕ ಯಶಸ್ವಿ ಆಗಿದೆ. ಹಾಗೆ ಇನ್ನು ಉಳಿದ 3 ದಿನಗಳಲ್ಲಿ ಯಾರಿಗೆಲ್ಲ ಆಫರ್ ಸಿಗಲಿಲ್ಲ ಅವರು ಬಂದು ಈ ಆಫರನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಈ ಆಫರ್ ಯಶಸ್ವಿಯಾಗಲಿಕ್ಕೆ ನಾನು ನನ್ನ ಒಬ್ಬಳ ಪರಿಶ್ರಮ ಅಲ್ಲ, ನನ್ನ ತೆರೆ ಹಿಂದೆ ನನ್ನ ಸ್ಟಾಫ್ ಆಗಿರ್ಬೋದು, ಅವರು ಕೊಡುವಂಥ ನಗುಮುಖದ ಸೇವೆ ಆಗಿರ್ಬೋದು, ಹಾಗೆ ಮೇನ್ಲಿ ಕಸ್ಟಮರ್ ಸಪೋರ್ಟ್ ಹಾಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ಅಷ್ಟೇ ಇದೆ. ಎಲ್ಲ ಗ್ರಾಹಕರು ಇಲ್ಲಿ ತನಕ ದುರ್ಗಾ ಟೆಕ್ಸ್ಟೈಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಸುಳ್ಯ ಜನತೆ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆಗೂ ಸಹ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕು. ಮುಂದಿನ ದಿನಗಳಲ್ಲಿ ಹಾಗೆ ಜನ್ಸ್ ಹಾಗೆ ಕಿಡ್ಸ್ ವೇರ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇವೆ. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಬೇಕು.